ನಮಸ್ಕಾರ. ಶಾಖಾವ್ರತದಲ್ಲಿ ಮಾಡುವಂಥ ಸಂಡಿಗೆ ಹುಳಿ ಇದು. ತೊಗರಿ ಬೇಳೆನ ಕ್ಲೀನಾಗಿ ತೊಳ್ಕೊಂಡು 2 ಗಂಟೆಗಳ ಕಾಲ ನೆನೆ ಇಟ್ಕೋಬೇಕು. ನಾವು ಇಲ್ಲಿ ತೊಗೊಂಡಿರೋದು 1 ಪಾವಷ್ಟು ತೊಗರಿ ಬೇಳೆ. ತೊಗರಿ ಬೇಳೆ ನೆಂದಾದ ಕೂಡಲೇ ಅದರಲ್ಲಿ ನಾವು 1 ಹಿಡಿನ ತೊಗೊಂಡು ಮಿಕ್ಸರಲ್ಲಿ ಹಾಕ್ಕೊಂಡು ಅದರ ಜೊತೆಗೆ ನಾವು ಸಂಡಿಗೆ ಹೆಚ್ಚಿಟ್ಕೊಂಡಿರೋ ಮಾವಿನಕಾಯಿ, ಜೀರಿಗೆ, ಮೆಣಸು, ಉಪ್ಪು ಇದೆಲ್ಲ ಹಾಕ್ಕೊಂಡು ಅದರ ಜೊತೆಗೆ ಸ್ವಲ್ಪ ಬೆಲ್ಲ ಹಾಗೆ ಕೊಬ್ಬರಿ ಇದನ್ನೆಲ್ಲ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು. ನೆನೆಸಿಟ್ಕೊಂಡಿರೋ ಬೇಳೆಯಲ್ಲಿ 1 ಹಿಡಿಯಷ್ಟು ಇದಕ್ಕೆ ತೆಕ್ಕೊಂಡಿದ್ವಲ್ಲ ಅದನ್ನು ಮಿಕ್ಕಿದ್ದು ಅದನ್ನು 1-2 ಆಗಿ ರುಬ್ಕೊಂಡು ಒಂದು ಪಾತ್ರೆಯಲ್ಲಿ ತೆಕ್ಕೋಬೇಕು. ಇದು ಸಂಡಿಗೆ ಮಾಡೋಕ್ಕೆ. ಇದಕ್ಕೆ ನಾವು ಒಂದು ಸ್ವಲ್ಪ ಜೀರಿಗೆ, ಮೆಣಸಿನ ಪುಡಿ, ಉಪ್ಪು ಹಾಗೆ ಕೊಬ್ಬರಿ ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು. ಕಲಸಾದ ನಂತರ ನಮಗೆ ಈ ಹದ ಇದ್ದರೆ ಸಾಕು. ಈಗ ಹುಳಿ ಮಾಡೋಕ್ಕೆ ನಾವು ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕಿ ಒಗ್ಗರಣೆ ಹಾಕ್ಕೊಂಡು ಅದರ ಜೊತೆಗೆ ಸ್ವಲ್ಪ ನೀರು ಹಾಕ್ಕೊಂಡು ಕುದಿಸ್ಕೋಬೇಕು. ಮತ್ತು ಇಡ್ಲಿ ಪಾತ್ರೆಯಲ್ಲಿ ನಾವು ಒಂದು ಸ್ವಲ್ಪ ತುಪ್ಪನ ಸವರ್ಕೊಂಡು ಈ ಥರ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿ ಇಟ್ಕೋಬೇಕು ಸಂಡಿಗೆಗೆ. ಈ ಸಂಡಿಗೆ ಹುಳಿಗೆ ಕೆಲವರು ತೊಗರಿ ಬೇಳೆ ಬದಲು ಕಡಲೆಬೇಳೆ ಕೂಡ ಬಳಸ್ತಾರೆ, ನೀವು ಅದರಲ್ಲೂ ಮಾಡ್ಕೋಬೋದು. ಇಲ್ಲಿ ನಾವು ಆವಿಯಲ್ಲಿ ಬೇಯಿಸ್ತಾ ಇರೋದು ಸಂಡಿಗೆಗಳನ್ನು, ಬೇಕಾದರೆ ಎಣ್ಣೆಯಲ್ಲಿ ಕೂಡ ಕರ್ಕೋಬೋದು. ಈ ನೀರು ಕುದಿ ಬಂದಮೇಲೆ ಅದಕ್ಕೆ ಸ್ವಲ್ಪ ಸ್ವಲ್ಪನೇ ನಾವು ಮುಂಚೆ ರುಬ್ಬಿಟ್ಕೊಂಡಿರೋ ಪೇಸ್ಟನ್ನು ಹಾಕ್ಕೊಂಡು ಕಲಿಸ್ಕೊತಾ ಇರಬೇಕು. ಚೂರು ಚೂರೇ ಹಾಕ್ಕೊಂಡು ಕಲಿಸ್ಕೋಬೇಕು. ಆಮೇಲೆ ಇದು ತುಂಬ ಜಾಸ್ತಿ ಆದರೆ ಗಟ್ಟಿ ಆಗೋಗುತ್ತೆ, ಇಲ್ಲ ಸ್ವಲ್ಪ ಆದರೆ ತುಂಬ ನೀರಾಗೋಗುತ್ತೆ. ನಾವು ಹದ ನೋಡಿಕೊಂಡು ಹಾಕೋಬೇಕು, ಸ್ವಲ್ಪ ಸ್ವಲ್ಪನೇ ಹಾಕ್ಕೊತ ಕಲಿಸ್ಕೊತಾ ಇರಬೇಕು. ಹೀಗೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಕಲಿಸ್ಕೊಂಡ್ರೆ ಅದಾದಮೇಲೆ ನಾವು ಆವಿಯಲ್ಲಿ ಬೇಯಿಸಿಟ್ಕೊಂಡಿರೋ ಸಂಡಿಗೆಗಳನ್ನು ಇದಕ್ಕೆ ಹಾಕ್ಕೊಂಡು ಎಲ್ಲ ಒಟ್ಟಿಗೆ ಮತ್ತೆ ಇನ್ನೊಂದು ಕುದಿ ಬಂದರೆ ಸಾಕು. ನಮ್ಮ ಸಂಡಿಗೆ ಹುಳಿ ಸಿದ್ಧ. ಈಗ ಮಂಗಳೂರು ಬೋಂಡ ಮಾಡ್ತಿರೋದು. ಇದಕ್ಕೆ ನಾವು 1.5 ಕಪ್ಪಷ್ಟು ಮೈದಾ ಹಿಟ್ಟನ್ನು ತಗೊಂಡಿದ್ದೀವಿ. ಈ ಹಿಟ್ಟಿಗೆ ಸ್ವಲ್ಪ ಕಾಳುಮೆಣಸು, ಜೀರಿಗೆ ಹಾಗೆ ಉಪ್ಪು ಹಾಕ್ಕೊಂಡು ಅದ್ರ ಜೊತೆಗೆ ನಾವು ಎಷ್ಟು ಹಿಟ್ಟು ತೊಗೊಂಡಿರ್ತೀವೋ ಅದರ ಅರ್ಧದಷ್ಟು ಮೊಸರು ತೊಗೊಂಡು ಕಲಿಸ್ಕೋಬೇಕು. ಈ ರೀತಿ ಚೆನ್ನಾಗಿ ಕಲಿಸ್ಕೊಂಡಾದ್ಮೇಲೆ ಎಣ್ಣೆನ ನಾವು ಕಾಯಕ್ಕಿಟ್ಕೊಂಡು ಬಾಣಲೆನಲ್ಲಿ ಪಕೋಡ ಹಾಕೋ ಥರ ಒಂದು ಸ್ವಲ್ಪ ಸ್ವಲ್ಪನೇ ಹಿಟ್ಟು ಹಾಕಿ ಕಲ್ಕೊಳ್ಳೋದು. ಇದಕ್ಕೆ ಬೇಕಾದರೆ ಸೋಡಾ ಕೂಡ ಆ್ಯಡ್ ಮಾಡ್ಕೋಬೋದು ಸ್ವಲ್ಪ.